ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಮತ್ತು ಎಸ್ ಪಿ ಕ್ರಿಯೇಷನ್ಗೆ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಮಾರ್ಚ್ ಏಪ್ರಿಲ್ 2023ರಲ್ಲಿ ಪ್ರಥಮ ಭಾಷೆ ಕನ್ನಡ 31 ಮಾರ್ಚ್ 2023 ಶುಕ್ರವಾರದಂದು ನಡೀತದೆ. ಇಲ್ಲಿ ಗದ್ಯ ಭಾಗದ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. 100% ಎಸ್ ಎಸ್ಸು ನಿಮ್ಮದೇ. ಸೊ ಬೆಸ್ಟ್ ಆಗಿರ್ತಕ್ಕಂಥ ಚಾಯ್ಸ್ ಮಾಡಿದ್ದೀರಿ, ಯಾಕಂದರೆ ಎಷ್ಟೋ ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಬಟ್ ಅದರಲ್ಲಿ ನಿಮಗೆ ಕ್ವಾಲಿಟಿ ಬೇಕು, ಕಂಟೆಂಟ್ ಬೇಕು, ಸ್ಕೋರ್ ಬೇಕು, ಕಡಿಮೆ ಟೈಮ್ ಬೇಕು. ಸೊ ಲೆಂದಿ ಆಗಿರ್ತಕ್ಕಂಥ ವಿಡಿಯೋಗಳು ಯಾವುದೇ ಕಾರಣಕ್ಕೂ ಉಪಯೋಗ ಆಗೋದಿಲ್ಲ. ವರ್ಷ ಪೂರ್ತಿ ಓದಿದ್ದೀರಿ, ಇನ್ನು 8-9 ನಿಮಿಷ ಸ್ವಲ್ಪ ನೋಡ್ಕೊಡ್ರಿ. ಗದ್ಯ ಭಾಗದಲ್ಲಿ ಯಾವೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕಲ್ಲ, 100% ನಿಮ್ಮ ಕ್ವಶನ್ ಏನಾಗ್ತಾವಪ್ಪ ಅಂದ್ರೆ ನಿಮಗೆ ಬಂದು ಸಿಗ್ತಾವ. ಸೊ ಪದ್ಯ ಆಗಿರ್ಬೋದು, ಪಠ್ಯ ಪೋಷಕದೇನೆ ವ್ಯಾಕರಣದ ವಿಡಿಯೋವನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ, ಈಗ ಇದಾದ ತಕ್ಷಣವೇ ಒಂದು ಅರ್ಧ ಒಂದು ಗಂಟೆಯಲ್ಲಿ ಹಾಕ್ತೀವಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸ್ವಲ್ಪ ಮಾತಿದ್ದಾವೆ, ನಮ್ಮ ಚಾನಲ್ನಲ್ಲಿ ಈಗಾಗಲೇ ನಾವು ಕನ್ನಡದಲ್ಲಿ 10 ಸೆಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಆನ್ಸರ್ ಸಹಿತ ಹಾಕಿದ್ದೀವಿ. ಇಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಗೆ ಆನ್ಸರ್ಸ್ಗಳಲ್ಲಿದ್ದಾವೆ, ಒಂದ್ಸಲ ಹೋಗಿ ವಿಡಿಯೋಗಳನ್ನು ನೋಡಿ. ನಮ್ಮ ಚಾನಲ್ನಲ್ಲಿ ಈಗಾಗಲೇ ನಾವು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳ ವಿಡಿಯೋಗಳನ್ನು ಕನ್ನಡದಲ್ಲಿದ್ದಾವೆ, ಅವುಗಳನ್ನು ಸಹಿತ ನೋಡಬೇಕು. ಸೊ ನೀವು ವಿದ್ಯಾರ್ಥಿಗಳೇ 2 ಕ್ವಶನ್ ಪೇಪರ್ಗಳನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು. ಒಂದು ಬೋರ್ಡ್ದವರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್, ಇನ್ನೊಂದು ರಾಜ್ಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಎರಡೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ದಾದರೆ ಖಂಡಿತವಾಗಿ ನಮಗೆ ಹೆಲ್ಪ್ ಆಗ್ತದೆ. ಈ ವರ್ಷ 23ರಷ್ಟು ಕಠಿಣತೆ ಮಟ್ಟ ಹೆಚ್ಚಿರೋದ್ರಿಂದ ಸ್ವಲ್ಪ ಕ್ವಶನ್ಸ್ಗಳು ಟಫ್ ಅನ್ನಿಸೋದ್ರಲ್ಲಿ ಸಂದೇಹ ಇಲ್ಲ. ಸ್ವಲ್ಪ ತಮಗೆ ಏನಾಗ್ತದೆ, ಕಠಿಣತೆ ಅನ್ನಿಸಬಹುದು, ಬಟ್ ಓದ್ಕೊಂಡವ್ರಿಗೆ ಏನು ಏನು ಸಮಸ್ಯೆ ಇಲ್ಲ. ಸೊ ನೋಡೋಣ, ನನಗೆ ಬಹಳಷ್ಟು ಲೈಕ್ಗಳು ಬೇಕು, ಭಾಳ ಶೇರ್ ಬೇಕು, ಭಾಳ ವ್ಯೂಸ್ಗಳು ಬೇಕು, ಆವಾಗ ಮಾತ್ರ ನನಗೆ ಖುಷಿ ಆಗ್ತದೆ. ಒಂದು ಅಂಕದ ಪ್ರಶ್ನೆಗಳು ಯಾವೆಲ್ಲ ಬರಬಹುದು ಅಂತಂದರೆ, ಶ್ರೀರಾಮನ ತಂದೆ ಹೆಸರೇನು, ಮತಂಗ ಆಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು, ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು, ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ, ಆಂಗ್ಲ ಸಾಮ್ರಾಜ್ಯದ ವೈಭವದ ಕಂಡುಬರುವ ಓಣಿ ಯಾವುದು, ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ, ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ, ದರ್ಬೆಯ ಚಿಗುರು ಯಾವ ಗುಣವನ್ನು ಒರೆಸಿಬಿಡುತ್ತದೆ, ಬೆಳ್ಗೊಡೆಯ ಅಡಿಯಲ್ಲಿ ಯಾವುದು ಕಾಣೋದಿಲ್ಲ, ನಾಲ್ವಡಿ ಕೃಷ್ಣರಾಜರು ಯಾವಾಗ ಪಟ್ಟಾಭಿಷಿಕ್ತರಾದರು, ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು, ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತಿದೆ, ಯಾವುದು ಎಂದೆಂದು ನಮ್ಮ ಆದರ್ಶವಾಗಬೇಕು, ಯಾವ ವ್ಯಕ್ತಿ ನಮಗೆ ಆದರ್ಶವಾಗಬಲ್ಲನು, ಗುರು ಪೂರ್ಣಿಮಾ ದಿನದಂದು ಲೇಖಕರು ಯಾರನ್ನು ಪೂಜಿಸುತ್ತಾರೆ, ಶಿವಚರಿತ್ರೆಯಲ್ಲಿ ಯಾವ ಉಲ್ಲೇಖ ಮಾಡಲಾಗಿದೆ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವವು, ಮನೆ ಮಂಚಮ್ಮ ಯಾರು, ಮನೆ ಮಂಚಮ್ಮ ಕತೆ ಹೇಳಿದ ಕವಿ ಯಾರು, ಶಿವಾನುಭವ ಪುಸ್ತಕ ಬರೆದವರು ಯಾರು, ವಚನಕಾರರಿಗೆ ಯಾವುದು ದೇವರಾಗಿತ್ತು, ಅಶೋಕ್ ಪೈ ಅವರ ವೃತ್ತಿ ಯಾವುದು, ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಾವುದು, ಬಾಳು ಹಸನಾಗಬೇಕಾದರೆ ಯಾವುದನ್ನು ಮೀರಬೇಕು, ಅನ್ನದ ವಿಷಯದಲ್ಲಿ ವೇದ ಏನು ಹೇಳಿದೆ, ಪುರುಷಾರ್ಥ ಎಂದರೆ ಏನೆಂದು ಲೇಖಕರ ಅಭಿಪ್ರಾಯ, ಆಚಾರವು ಯಾವುದಕ್ಕೆ ಸಂಬಂಧಿಸಿದೆ, ಮನಸ್ಸಿನ ನಿಜವಾದ ಉನ್ನತಿಯನ್ನು ತೋರುವ ಅಂಶ ಯಾವುದು, ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು, ಧರ್ಮಾಧಿಕಾರರು ವಟವೃಕ್ಷದ ಸಮೀಪಕ್ಕೆ ಏಕೆ ಬಂದರು ಅಂತಕ್ಕಂಥದ್ದು. ಇಷ್ಟೆಲ್ಲ ಏನಿದಾವಪ್ಪ ಅಂತಂದರೆ ಗದ್ಯ ಭಾಗದಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಒಂದ್ಸರಿ ನೋಡಿಕೊಂಡ್ರೆ ಆನ್ಸರ್ಸ್ ಒಂದು ಸ್ವಲ್ಪ ಇವುಗಳನ್ನು ಹೆಚ್ಚು ಒತ್ತು ಕೊಡಿ. ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ನಾಳೆ ನಡೀತಕ್ಕಂಥ ಕನ್ನಡದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ತಾವುಗಳು ಇವುಗಳನ್ನು ಪ್ರತ್ಯಕ್ಷವಾಗಿರೋದನ್ನು ನೋಡ್ತೀರಿ. ಇನ್ನು ವಿದ್ಯಾರ್ಥಿಗಳೇ, 2 ಅಂಕದಲ್ಲಿ ಸೊ ನಿಮಗೆ ಗದ್ಯ ಭಾಗದಿಂದ ಬರತಕ್ಕಂಥ ಯಾವೆಲ್ಲ ಪ್ರಶ್ನೆಗಳಂತ ನೋಡೋಣ. ಶಬರಿ ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿರಿ, ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ, ಪೋಯಿಟಸ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ, ಗುರುಪದೇಶ ಯಾರಿಗೆ ಮೆಚ್ಚುಗೆಯಾಗೋದಿಲ್ಲ, ಸಂಪತ್ತು ಯಾರನ್ನ ಆಶ್ರಯಿಸ್ತದ, ಸಿರಿಯು ರಾಜರಿಗೆ ಒಲಿದರೆ ಏನೇನು ಅನಾಹುತಗಳಾಗ್ತವ, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ, ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ, ಹಣಕಾಸು ನೀತಿಯಲ್ಲಿ ಎಸ್ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳಾವವು, ಯಾವ ವ್ಯಕ್ತಿಯನ್ನು ನಾವು ಆದರ್ಶವಾಗಿ ಸ್ವೀಕರಿಸಬೇಕು, ಮೊಗ್ಗನ್ನು ಆದರ್ಶವಾಗಿ ಸ್ವೀಕರಿಸಲು ಇರೋ ತೊಡಕುಗಳೇನು, ವ್ಯಕ್ತಿಗಳನ್ನು ಆದರ್ಶವಾಗಿ ಸ್ವೀಕರಿಸಲು ಇರೋ ತೊಡಕುಗಳೇನು, ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು, ಋಣಕ್ಕೂ ಧರ್ಮಕ್ಕೂ ಇರೋ ಸಂಬಂಧವೇನು, ಮನುಷ್ಯನು ತನ್ನ ಒಳಿತನ್ನು ಹೇಗೆ ಸಾಧಿಸಬಹುದು,
ಪುರುಷ ಎಂಬ ಶಬ್ದಕ್ಕಿರುವ ಅರ್ಥವೇನು, ಸ್ವಧರ್ಮವು ಯಾವುದನ್ನು ಅವಲಂಬಿಸಿದೆ, ಎಸ್ ದುಷ್ಟ ಧರ್ಮಬುದ್ಧಿಗೆ ದುಷ್ಟಬುದ್ಧಿ ಯಾವ ಸಲಹೆ ಇತ್ತನು, ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನೆಂದು ಹೇಳಿದರು ಅಂತಕ್ಕಂಥದ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗದ್ಯ ಭಾಗದಲ್ಲಿ ನಾವೇನು ಮಾಡಿದ್ದೀವಿ, ನಿಮ್ಮ ಅರ್ಥಗ್ರಹಣ ಆಗಿರ್ಬೋದು, ಎಸ್ ನಿಮ್ಮ ವಿವರಣಾ ಸಾಮರ್ಥ್ಯವನ್ನು, ನಿಮ್ಮ ಪ್ರಶಂಸೆಯ ಉದ್ದೇಶವನ್ನು, ತಿಳುವಳಿಕೆಯನ್ನು ಪರೀಕ್ಷಿಸ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಈ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ, ಇವುಗಳ ಉತ್ತರಗಳನ್ನು ಚೆನ್ನಾಗಿ ಗ್ರಹಿಸ್ಕೊಂಡು ಬರೆಯೋದನ್ನು ರೂಢಿಸ್ಕೊಂಡು ಹೋಗಿ. ಇನ್ನು ಕವಿ ಮತ್ತು ಸಾಹಿತಿಗಳ ಪರಿಚಯಗಳಲ್ಲಿ ಸ್ವಲ್ಪ ಹೊಸದನ್ನೇ ತಾವುಗಳು ನೋಡ್ಕೊಂಡು ಹೋಗಬೇಕು, ಯಾಕೆಂದರೆ ಹೊಸ ಟೆಕ್ಸ್ಟ್ ಬುಕ್ ಅದ. ವಿಶೇಷವಾಗಿ ಡಾಕ್ಟರ್ ಬನ್ನಂಜಯ್ ಗೋವಿಂದಾಚಾರ್ಯ, ಕೇಶವ್ ಬಲರಾಮ್ ಹೆಡಗೇವಾರ್, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಇವರು ಮೂರರಲ್ಲಿ ಒಂದಂತೂ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ, ಯಾಕೆಂದರೆ ಹೊಸಬ್ರು ಇದ್ದಾರೆ, ಇದ್ರ ಬಗ್ಗೆ ಬಹಳಷ್ಟು ಕೂಡ ಕೇಳ್ತಾರೆ. ಸೊ ಎಂದಿನಂತೆ ಪುತಿನ ಮತ್ತು ದುರ್ಗಸಿಂಹ ಅವರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಸಾಕು. ಸೊ ಬಟ್ ಗದ್ಯ ಭಾಗದಿಂದ ಮೋಸ್ಟ್ ಇಂಪಾರ್ಟೆಂಟ್ ಬನ್ನಂಜಯ್ ಗೋವಿಂದಾಚಾರ್ಯ, ಕೇಶವ್ ಬಲರಾಮ್ ಹೆಡಗೇವಾರ್, ಡಾಕ್ಟರ್ ಆರ್ ಗಣೇಶ, ಇವ್ರ ಬಗ್ಗೆ ಹೊಸಬ್ರು ಇದ್ದಾರೆ, ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯದಲ್ಲಿ ನೋಡೋಣ, ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಹಾಗೂ ಅಂಕಗಳನ್ನು ತಂದು ಕೊಡ್ತಾವೆ, ಆಯ್ಕೆ ಸಂದರ್ಭ ಸ್ವಾರಸ್ಯಗಳನ್ನ ಚೆನ್ನಾಗಿ ಬರೀಬೇಕು. ವಾಕ್ಯಗಳನ್ನು ನೋಡೋಣ. ನಾಚುತಿಹನೆ ಪೂಜೆಯಿ ನಲುಮೆಯಿಂದ ಬೆಳಕಿಗೊಲಿದವರ ಉರಿವ ಬತ್ತಿಯ ಕೊರುಕ ಕಾಣರು, ನಿಮ್ಮ ದೇಶವ ಗೌರವನ್ನ ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ, ಹೊತ್ತು ಹೊತ್ತು ಹೊತ್ತೆ ಹನ, ಶಿಕ್ಷಣ ಪ್ರವಾಸದ ಒಂದು ಭಾಗ, ದುಡ್ಡು ದುರಭಿಮಾನದ ತವರು, ಯಾರು ತುಳಿದರೇನು, ಎಲ್ಲಿಯೇ ಹೆಜ್ಜೆ ಹಾಕಿದರೇನು, ಸಾಮಾಜಿಕ ಸಾಧನೆಯ ಹರಿಕಾರ, ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು, ಭಗವಂತನ ಗುಣ ಎಂದಾದರೂ ಮನುಷ್ಯರಲ್ಲಿ ಬಂದಿದ್ದೆ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ, ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರ್ತಾರೆ, ಚಿನ್ನವಿಲ್ಲದೆ ಬದುಕಬಹುದು, ಅನ್ನವಿಲ್ಲದೆ ಬದುಕಲಾಗಿದೆ, ಧರ್ಮದ ಕೇಂದ್ರ ಈಶ್ವರನಲ್ಲಿದೆ, ಹೊನ್ನನ್ನೆಲ್ಲಂ ನೀನೇ ಕೊಂಡೆ, ನಿನ್ನ ಪೊರುವಗೆ ನಮ್ಮ ಕುಲವನ್ನೆಲ್ಲ ಮನ್ನರವ ಬಗ್ಗೆ ಅಂತಕ್ಕಂಥದ್ದು. ಸೊ ಇದೇ ಹುಸಿಯದ ಬಿಹಾರಿಯ ಇಲ್ಲ ಅಂತಕ್ಕಂಥದ್ದು ವಟವೃಕ್ಷ ಪಾಠದಲ್ಲಿರ್ತಕ್ಕಂಥ ವಾಕ್ಯಗಳಿತ್ತು, ಅವುಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ನೋಡ್ಕೊಂಡು ಹೋಗಿ. ಇನ್ನು ಎಸ್ 4 ಅಂಕದಲ್ಲಿ ದೀರ್ಘ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ, ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಪಾಲಿಗೆ ಹೇಗೆ ನಿಜವಾಗಿದೆ, ಅಥವಾ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ, ವೆಸ್ಟ್ ಮಿನ್ಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿ, ಸಂಪತ್ತಿನ ಗುಣಾವಗಳನ್ನು ವಿವರಿಸಿ, ಗುರುಪದೇಶವನ್ನು ಯಾರ್ಯಾರು ಹೇಗೆ ಸ್ವೀಕರಿಸ್ತಾರೆ, ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಗಳನ್ನು ವಿವರಿಸಿರಿ, ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆ ಕುರಿತು ಬರೆಯಿರಿ, ಆದರ್ಶ ವ್ಯಕ್ತಿ ದೋಷರಹಿತನಾಗಬೇಕಾದದ್ದು ಮುಖ್ಯ ಹೇಗೆ, ತಿಲಕರು ಮತ್ತು ಶಿವಾಜಿಯನ್ನ ಜನ ಹೇಗೆ ಸ್ವೀಕರಿಸಿದ್ದಾರೆ, ಈ ಬಗ್ಗೆ ಲೇಖಕರ ಅಭಿಪ್ರಾಯವೇನು, ದುಷ್ಟ ಬುದ್ಧಿಯ ತಂತ್ರ ಅವನಿಗೆ ತಿರುಗು ಬಾಣವಾದ ಬಗ್ಗೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇವು ಮೋಸ್ಟ್ ಆಗಿರ್ತಕ್ಕಂಥ 4 ಅಂಕದ ಪ್ರಶ್ನೆಗಳಿತ್ತು. ನನಗನ್ನಿಸ್ತದ ಗದ್ಯ ಭಾಗದಲ್ಲಿ ಯಾವೆಲ್ಲ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತಾವಲ್ಲ ಅವುಗಳನ್ನು ತುಂಬಾ ಇಂಪಾರ್ಟೆಂಟ್ ಆಗಿ, ಯಾಕೆಂದರೆ ಒಂದು 4-5 ಜನ ಸಂಪನ್ಮೂಲ ಶಿಕ್ಷಕರು ಕೂತ್ಕೊಂಡು ಚರ್ಚೆಯನ್ನು ಮಾಡಿ ನಿಮಗೆ ಯಾವ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರಬಹುದು ಅನ್ನೋದನ್ನು ಅವರು ಏನು ಮಾಡಿದ್ದಾರೆ, ಸೆಟ್ ಮಾಡಿ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ನ ಒಂದು ರಿಸೋರ್ಸ್ ಪರ್ಸನ್ಸ್ಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ, ತುಂಬಾ ವರ್ಕರ್ಸ್ ಇದ್ದಾರೆ, ಬಹಳಷ್ಟು ಜನ ಟೀಚರ್ಸ್ಗಳು ಕೂಡ ನಮ್ಮ ಜೊತೆಗೆ ನಿಮ್ಮ ಸಹಕಾರಕ್ಕಾಗಿ ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ನಾವು ಪದ್ಯ ಪಠ್ಯಪೋಷಕದೇನೆ ವ್ಯಾಕರಣದ ಪ್ರಶ್ನೆಗಳ ವಿಡಿಯೋಗಳನ್ನು ಹಾಕ್ತೀವಿ. ಸೊ ದಯಮಾಡಿ ಹೆಚ್ಚು ವಿಡಿಯೋಗಳನ್ನು ವ್ಯೂ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಆಗಬೇಕು ಅನ್ನೋದೇ ಆಸೆ. ಸಿಗ್ತೀನಿ ಹೊಸ ಭಾಗದಲ್ಲಿ, ಅಲ್ಲಿಯವರೆಗೂ ಬಾಯ್.